ಬಿಟ್ಟರೆ ಬಟ್ ನಿಮ್ ಪ್ರಿಪರೇಷನ್ ಹೇಗಿತ್ತು ಅಂತ ಅಂದ್ರೆ ನೀವೇನಾದ್ರೂ ನಿಜವಾಗ್ಲು ಪ್ರಿಪೇರ್ ಆದ್ರ ಸುಮ್ಮನೆ ಹೋಗ್ಬಿಟ್ಟು ಮಾಡಿದ್ದ ನಾನು ಕೆಲವು ಕಡೆ ಕೂಡ ಈ ಎಸ್ಪೆಷಲಿ ಈ ಕುಡ್ಕಿ ಪಾತ್ರ ಮಾಡ್ಬೇಕಾದ್ರೆ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಾನು ಕುಡಿಯಲ್ಲ ನನಗೆ ಹೈ ಆಗೋದಂದ್ರೆ ಏನಂತ ಗೊತ್ತಿಲ್ಲ ನಾನು ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಏನು ಮಾಡಬಾರ್ದು ಅಂತ ನನಗೆ ಗೊತ್ತಿತ್ತು ಅದು ತುಂಬಾ ಕ್ಲಾರಿಟಿ ಇತ್ತು ನನಗೆ ಅಂದ್ರೆ ಎಷ್ಟೊಂದು ನಟರು ಸೀನ್ಗಳು ಫುಟೇಜ್ಗಳು ಶಶಾಂಕ ರೆಫರೆನ್ಸ್ ಕಳಿಸ್ತಾ ಇದ್ರು ಹುಡುಕ್ತಾ ಇದ್ದೆ ಇದ್ದೀನಿ ಹೋಮ್ ವರ್ಕ್ ಮಾಡಿದೀನಿ ನನಗೆ ಏನ್ ಮಾಡಬಾರ್ದು ಅಂತ ಕ್ಲಾರಿಟಿ ಇತ್ತು ಫಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೋದು ಹೋಮ್ ವರ್ಕ್ ಮಾಡಿಕೊಂಡೆ ಅನ್ಸೋದು ನೀವು ಬೇಸಿಕಲಿ ತುಂಬಾ ಬೋಲ್ಡ್ ಇದ್ರಿ ಮಾತಾಡೋದು ಅಥವಾ ಹೊರಗಡೆ ಅಂದ್ರೆ ನಿಜ ಜೀವನದಲ್ಲಿ ನಿಮ್ಮಿಬ್ರು ತುಂಬಾ ದಿವಸದಿಂದ ನೋಡ್ಬೇಕಾರೆ ನಂಗೆ ಅನ್ಸುತ್ತೆ ಯು ಆರ್ ವೆರಿ ಬೋಲ್ಡ್ ಆ ಏನ್ ಹೇಳ್ಬೇಕು ಅದನ್ನ ಸ್ಟ್ರೈಟ್ ಆಗಿ ಹೇಳ್ತೀರಾ ನಿಮ್ ಬೇಸಿಕಲಿ ಆ ಬೋಲ್ಡ್ ಕ್ಯಾರೆಕ್ಟರ್ ಇರೋದ್ರಿಂದ ಬಹುಶಃ ಈಸಿ ಆಯ್ತಾ ಅದು ಅಂತ ನನ್ಗೆ ಅನ್ಸುತ್ತೆ ಹಾ ಅದು ಇರೋದ್ರಿಂದ ಅದು ಈಸಿ ಆಯ್ತಾ ಅಂತ ಅಂದ್ರೆ ಇನ್ ಫ್ಯಾಕ್ಟ್ ನೀವು ಸಿನಿಮಾ ನೋಡಿದೀರಾ ಒಂದ್ ಸೀನಲ್ ನಾನು ಹೇಳ್ತೀನಿ ಓಕೆ ಏನ್ ಹೇಳ್ತೀನಿ ಏನದ್ ಬೇಡ ಒಂದ್ ಸೀನಲ್ ನನ್ನ ಮುಖಕ್ಕೆ ಹೊಡೆದಂಗೆ ಹೇಳ್ತೀನಿ ಹೀರೋಗೆ ಆ ಸೀನ್ ನಿಮಗೆ ಬಹುಶಃ ರೀಕಾಲ್ ಆಗ್ತಿರ್ಬೋದು ಅಂದ್ರೆ ನನಗೆ ತುಂಬಾ ಜನ ಕೇಳಿದ್ದಾರೆ ಈ ಕ್ವಶನ್ ಎರಡು ವಾರ ಆಯ್ತು ಹೌದು ನಾನು ಹೀರೋಗ ಹೇಳ್ತೀನಿ ನಿನ್ ಹೆಸರಿಗಷ್ಟೇ ನಾನು ಗಂಡ ನಮ್ಮಿಬ್ರದ್ದು ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತ ಹೇಳ್ತೀನಿ ಅಂದ್ರೆ ನಿಜವಾಗ ಫಸ್ಟ್ ಆಫ್ ಆಲ್ ನಿಜವಾದ ಗಂಡ ಕೃಷ್ಣ ಪಾತ್ರ ಮಾಡ್ತಾ ಇರೋದು ಹೆಂಗಷ್ಟು ಮುಖ ಕೊಡ್ದಂಗೆ ಹೇಳೋಕ್ಕಾಗತ್ತೆ ಅಂತ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಾನು ಬೋಲ್ಡ್ ಅನ್ನೋ ವರ್ಡ್ ಕರೆಕ್ಟೋ ತಪ್ಪೋ ಗೊತ್ತಿಲ್ಲ ಬಟ್ ನಾನು ಏನಾದರೂ ಅನ್ಸಿದ್ರೆ ನಾನು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅದನ್ನ ಸಾಧಿಸಲ್ಲ ಕೃಷ್ಣ ಬೇರೆ ತರ ಕೃಷ್ಣ ಎಲ್ಲದನ್ನು ಒಳಗಿಟ್ಕೋತಾರೆ ಒಳಗಿರುತ್ತೆ ಇಲ್ಲಿ ಇರಲ್ಲ ಅಂತಲ್ಲ ಅವ್ರು ಏನ್ ಏನಾದ್ರು ಮಾಡಿದ್ರೆ ಹೇಳಿದ್ರೆ ಒಳಗಿರುತ್ತೆ ಅದನ್ನು ಅವರು ಇದು ಮಾಡಲ್ಲ ನಾನು ಸ್ಟೇಟ್ ಟು ದ ಫೇಸ್ ಹೇಳ್ತೀನಿ ಆಗ್ಲೇ ಹೇಳ್ತೀನಿ ನಾನು ನನಗೆ ಆ ಥರ ನನ್ನ ರಿಲೇಷನ್ಶಿಪ್ಗಳ ನಿಮ್ಮ ಆ ಗುಣ ಈ ಕ್ಯಾರೆಕ್ಟರ್ ಕ್ಯಾರಿ ಮಾಡಕ್ಕೆ ಈಸಿ ಅಂದ್ರೆ ಆ ಒಂದು ವಿಚಾರದಲ್ಲಿ ಸಪೋರ್ಟ್ ಮಾಡಿರ್ಬೋದು ಬಟ್ ಕುಡ್ಕಿಯಾಗಿ ಮಾಡೋದು ಐ ಹ್ಯಾಡ್ ನೋ ಐಡಿಯಾ ಅದಕ್ಕೆ ಸ್ವಲ್ಪ ಹೋಮ್ ವರ್ಕ್ ಮಾಡಿ